ಒಬ್ಬ ರೌಡಿ ಇರ್ತಾನೆ ಆ ರೌಡಿ ಎದುರಿಸೋ ಶಕ್ತಿ ಯಾರಿಗೂ ಇರಲ್ಲ ಆ ರೌಡಿನ ಯಾರು ಒಬ್ಬ ಬಲವಾದಂಥ ವ್ಯಕ್ತಿ ಬಂದು ಅವನು ಮುಟ್ಕೊಂಡಾಗಲೇ ಎಲ್ಲರೂ ಬರೋದು ಈಗ ಅವರು ಎದುರಿಸಿದ್ದು ನಿಮ್ಮ ಪವರ್ ಟಿವಿ ಯಾವುದು ಫಸ್ಟ್ ನೀವು ಕೋಡಿಹಳ್ಳಿ ರೌಡಿ ಅಂತೀರಿ ನೀವು ಇನ್ನು ನಥಿಂಗ್ ಬಟ್ ರೌಡಿ ಮತ್ತಿನ್ನೇನು ಬೇರೆ ಪದ ಬಳಕೆ ಮಾಡೋಕೆ ಆಗಲ್ಲ ನನಗೆ ಯಾಕೆಂದರೆ ನಾನೇ ಅಸಹಾಯಕ ಆಗಿದ್ದೆ ನಾನೇ ಅಸಹಾಯಕನಾಗಿ ಮೂಕನಾಗಿ ಒಂದು ವರ್ಷ ಎರಡು ವರ್ಷ ಮೂಕನಾಗಿ ಮೂಕ ವೇದನೆ ಅನುಭವಿಸಿದ್ದೀನಿ ನಾನು ಕೂಡ ಕೇಜ್ರಿವಾಲ್ ಕರ್ಕೊಂಬರ್ತೀವಿ ಅಂತಾರೆ ಕೇಜ್ರಿವಾಲ್ ಕರ್ಕೊಂಬರೋದು ಅವತ್ತಿನ ಸಭೆ ಬರೋ ತನಕ ನಾನು ಗಮನಕ್ಕೆ ಬರಲ್ಲ ಓಕೆ ನಮ್ಮ ಪದಾಧಿಕಾರಿಗಳ ಗಮನಕ್ಕೆ ಬರೋಲ್ಲ ಕೇಜ್ರಿವಾಲ್ ಬಂದ ಮೇಲೆ ನನಗೆ ಫೋನ್ ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು ಸಾರ್ ನಾವು ರೈತ ಸಂಘ ಅಂಥೇಳಿ ಮೂರು ಕಾಯ್ದೆ ವಾಪಸ್ ತಗೊಳ್ಳಕ್ಕೆ ಅಂತ ನಾವು ರೈತರು ಕರ್ಕೊಂಡ್ಬಂದಿದೀವಿ ರೈತರು ಇವತ್ತು ಏ ನೀವು ರಾಜಕೀಯಕ್ಕೆ ಕೇಜ್ರಿವಾಲ್ ಫಂಕ್ಷನ್ಗೆ ಕರ್ಕೊಂಬಂದಿರ ಅಂತ ನಮಗೆಲ್ಲ ಬೈತಾದರೆ ರೇ ನನಗೇ ಗೊತ್ತಿಲ್ಲ ಕಣೇ ಕೇಜ್ರಿವಾಲ್ ಬರೋದು ಅಂತ ನಾನು ಹೇಳ್ತೀನಿ ಅವ್ರಿಗೆಲ್ಲನ ಅಂದರೆ ಆ ರೀತಿಯೇ ಇವರು ಸಂಪೂರ್ಣ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಮಾಡಿದ್ದು ನೆಲೆಗೆ ಬೀಳತನಕ ಅವ್ನು ನೆಲೆಗೆ ಬಿದ್ದಾದ ಮೇಲೆ ಎಲ್ಲರೂ ಬಡಿಗೆ ಹೇಳ್ಕೊಂಬಂದರು ಅಂದ್ರಲ್ಲ ಸೊಕ್ಕಿನ್ನೂ ಇಳ್ದಿಲ್ವಲ್ಲ ಎಲ್ಲರೂ ಬಡಿಗೆ ಹಿಡ್ಕೊಂಬಂದರೆ ಸೊಕ್ಕ ಇಳ್ದಿದೆ ತಂಗಲಿದೆ ಯಾವುದು ಸೊಕ್ಕಿಳಿದಿದೆ ಈಗ ಮರ್ಯಾದೆ ಉಳಿಸ್ಕೊಳ್ಬೇಕು ಯಾಕಂದ್ರೆ ಇನ್ನೂ ಅಧಿಕಾರ ಕೇಳಬೇಕು ಇವತ್ತು ಕೂಡ ಮರ್ಯಾದೆ ಉಳಿಸ್ಕೊಳ್ಬೇಕಾದ್ರೆ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತು ಮರ್ಯಾದೆ ಉಳಿತೀನಿ ಸನ್ಮಾನ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ನೈತಿಕತೆ ಇಲ್ಲಿದೆಯಾ ಇದೆಯಾ ಇಲ್ಲಿ ನೈತಿಕತೆ ಇದ್ರೆ ನಾ ಮೊದ್ಲೇನೆ ಹೇಳಿದ್ನಲ್ಲ ಅವ್ರಿಗೆ ಧೈರ್ಯ ಎದೆ ಈಗಲೂ ಇದೆಯಾ ಏನು ಇಲ್ಲ ಅವ್ರಿಗೆ ಹೃದಯದಲ್ಲಿ ಈಗಲೂ ನಾನು ಪ್ರಾಮಾಣಿಕ ಅನ್ನುವ ಪೋಸ್ ಕೊಡುವ ತಾಕತ್ತಿದೆಯಾ ಅವ್ರಿಗೆ ಇದ್ದಿದ್ರೆ ಮಾನ ಇದ್ದದ್ದೇ ಜನ ಇದ್ದಿದ್ರೆ ಇಷ್ಟತಿ ಮಾನಹಾನಿ ಪ್ರಕರಣದ ಇಲ್ಲಿಂದ ಬಿಡಿ ನಾಲ್ಕೈಯಿಂದ ಬಿಡಿ ಇಲ್ಲಿದೀಯ ಇದ್ದಿದ್ರೆ ಇಷ್ಟತಿ ಮಾನಹಾನಿ ಪ್ರಕರಣ ದಾಖ್ಲೆ ಮಾಡ್ಬೇಕಾಯ್ತು ನೀವು ಯಾವ್ದಾದ್ರೆ ಒಂದು ಚಾನಲ್ ಯಾವ್ದಾದ್ರೂ ಒಂದು ಪ್ರಾದೇಶಿಕ ಚಾನಲ್ ಈ ತರ ಓಪನ್ ಚಾಲೆಂಜ್ ಕೊಟ್ಟು ಡೀಫಮೇಷನ್ ಕೇಸ್ ಹಾಕಿ ಅನ್ನೋದನ್ನ ಕೇಳಿದೀರ ನೀವು ಇತಿಹಾಸದಲ್ಲಿ ಇಲ್ಲ ಇಲ್ಲಾಂದ್ರೆ ಹೇಳ್ತಿದ್ದೀನಿ ಕೇಳಿ ಹಾಕಕ್ಕೆ ಕೇಳಿ ಇಲ್ಲ ಅಂದ್ರೆ ಒಪ್ಕೊಂಡ್ಲಿ ಹೌದು ನಾನಿವೆಲ್ಲ ಮಾತಾಡೋದು ಹೌದು ಅಂತ ಹೇಳಿ ಒಪ್ಕೊಂಡು ರೈತರು ಕ್ಷಮೆ ಕೇಳಿಬಿಟ್ಟು ಟವಲ್ ತೆಗೆದಿಟ್ಟು ಏನೋ ಒಂದು ಡೆವಲಪರ್ಸ್ ಕಂಪ್ನಿ ಮಾಡ್ಕೊಂಡಾರಲ್ಲ ಸಿ ಎಮ್ ಎನ್ ಸಿ ಎಮ್ ಎನ್ ಡೆವಲಪರ್ಸ್ ಕಂಪ್ನಿ ಅದು ಪ್ರಶ್ನೆ ಕೇಳಿದ ಉತ್ತರ ಕೊಡಲಿಲ್ಲ ಪತ್ರಿಕೆಯರು ಸಿ ಎನ್ ಎಮ್ ಡೆವಲಪರ್ಸ್ ಕಂಪ್ನಿ ನಿಮ್ದ ಅಂತ ಕೇಳಿದ್ರೆ ಉತ್ತರ ಕೊಡಲಿಲ್ಲ ಪ್ರಜಾಪ್ರಭುತ್ವದಲ್ಲಿ ಏನು ಮಾಡಕ್ಕೋ ಅವಕಾಶ ಇದೆ ದುಡಿಮೆ ಮಾಡಬಾರ್ದು ಅಂತ ಏನು ಹೇಳಲ್ಲ ಬದ್ಧವಾಗಿ ಎಷ್ಟು ಬೇಕಾದ್ರೂ ದುಡಿಮೆ ಮಾಡ್ಬೋದು ಅವರು ಡೆವಲಪರ್ಸ್ ಕಂಪ್ನಿ ಅಂತ ದುಡಿಮೆ ಮಾಡಲಿ ಅವ್ರಿಗೆ ದುಡ್ಡಿನ ಬಗ್ಗೆನೇ ಆಸಕ್ತಿ ಇದ್ರೆ ಅವರು ಹಣದ ಬಗ್ಗೆ ಗಳಿಕೆ ಮಾಡ್ಬೇಕು ಅನ್ನೋ ಆಸಕ್ತಿ ಇದ್ರೆ ಹಾಂ ರೈತರ ಹೆಸರಿನಲ್ಲಿ ಟವಲ್ ಹಾಕೊಂಡು ಮಾಡಬೇಡ್ರಿ ಯಾಕೆ ರೈತರಿಗೆ ಮೋಸ ಮಾಡಿ ಅನ್ಯಾಯ ಮಾಡ್ತೀರಿ ಟವಲ್ ಇಟ್ಕೊಂಡು ಯಾಕೆ ಸರ್ಕಾರಕ್ಕೂ ಅಧಿಕಾರಿಗೋ ಬ್ಲಾಕ್ ಮೇಲ್ ಮಾಡಿ ನಿಮ್ಮ ವ್ಯವಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ರೈತರಿಗೆ ಯಾಕೆ ದ್ರೋಹ ಮಾಡ್ತೀರಿ